ಆಕಾಶವಾಣಿ ಕಲಬುರಗಿ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕಲಾಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಕುಕ್ನೂರ್ ಅವರೊಂದಿಗೆ ಮಾತುಕತೆ ಮಾತುಕತೆಯಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ ಪೆರ್ಲಾ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತು ನಮ್ಮೊಡನಿದ್ದಾರೆ ಕಲ್ಯಾಣ ಕರ್ನಾಟಕದ ಗಾನ ಕೋಗಿಲೆ ಬಹಳಷ್ಟು ವರ್ಷಗಳ ಕಾಲ ಸಂಗೀತವನ್ನ ಜನ ಮನಕ್ಕೆ ಮುಟ್ಟಿಸಿದಂತ ಹಿರಿಯ ಕಲಾವಿದರು ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಕುಕನೂರ್ ಅವರು ಮುಖ್ಯವಾಗಿ ಇವರು ಕಲಬುರ್ಗಿ ಆಕಾಶವಾಣಿಯ ಗ್ರೇಡೆಡ್ ಕಲಾವಿದರು ಜೊತೆಗೆ ಸುಗಮ ಸಂಗೀತ ಹಿಂದೂಸ್ತಾನಿ ಸಂಗೀತದಲ್ಲಿ ತನ್ನದೇ ಆದಂತ ಛಾಪನ್ನ ಮೂಡಿಸಿ ಈ ಭಾಗದಲ್ಲಿ ಸಂಗೀತದ ಪ್ರೀತಿಯನ್ನು ಹೆಚ್ಚಿಸಿರ್ತಕ್ಕಂತಹ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ರಿಗೆ ಈ ಬಾರಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗಾಗಿ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ತಮಗೂ ನಮಸ್ಕಾರ ಒಬ್ಬ ಸಂಗೀತ ಕಲಾವಿದನಾಗಿ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥವರು ಅನೇಕ ಪ್ರಶಸ್ತಿಗಳನ್ನು ಈಗಾಗಲೇ ಪಡೆದುಕೊಂಡವರು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ತಮ್ಮ ಪಾಲಿಗೆ ಸಂದಿದೆ ಇದೀಗ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ ತಮ್ಮ ಮುಡಿಗೇರಿದೆ ಏನಿಸ್ತಾ ಇದೆ ಅದಕ್ಕೆ ಶ್ರಮ ಪಟ್ಟು ಸಂಗೀತದಲ್ಲಿ ನಾವು ಸಾಧನೆ ಮಾಡಬೇಕು ಮತ್ತೆ ಜನ ಬೆಂಬಲ ನಮಗಿರಬೇಕು ಹ್ಮ್ ಜನರನ್ನ ನಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುವಂತ ಒಂದು ಸಂಗೀತದಲ್ಲಿ ಒಂದು ನಮ್ಮಲ್ಲಿ ಒಂದು ಇದು ಬೇಕು ಅದಕ್ಕೊಂದು ಸಾಧನೆ ಬೇಕು ಅದ್ರ ಜೊತೆನೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಇದಕ್ಕೆ ಹೌದು ಹೌದು ಅವರೇ ಕುಕನೂರ್ ಅಂದ್ರೆ ಒಂದು ಗ್ರಾಮ ಅಂತ ಸರ್ ಜೇವರ್ಗಿ ತಾಲೂಕು ಕಲಬುರಗಿ ಜಿಲ್ಲೆ ಶರಣ ಶರಣ್ವರ ಹುಟ್ಟಿದ ಊರ ಐತಲ್ಲ ಹತ್ರನೇ ನಮ್ಮೂರು ಹುಟ್ಟಿದ ಊರಿಗೆ ನಮ್ಮೂರಿಗೆ ಒಂದು ಮೂರು ಕಿಲೋಮೀಟರ್ ಹತ್ರ ಅಷ್ಟೇ ಈಗ ಬಹಳ ವಿಶೇಷವಾಗಿ ನಾವು ನೋಡ್ತೇವೆ ಒಬ್ಬ ಕಲಾವಿದನಾಗಬೇಕಾದ್ರೆ ಯಾವುದೇ ಒಂದು ಪ್ರತಿಭೆ ಇರಬೇಕಾದ್ರೆ ಅವರ ಪೂರ್ವಜರು ಅಥವಾ ಕುಟುಂಬದಲ್ಲಿ ಅಂತ ಒಂದು ಪ್ರತಿಭೆಗಳು ಇರಬೇಕಾಗ್ತದೆ ನಿಮ್ಮ ಈ ಕುಟುಂಬದಲ್ಲಿ ಯಾರಾದ್ರೂ ಹಾಡುಗಾರರು ಅಥವಾ ಕಲಾವಿದ್ರು ಅಂತ ಇದ್ರ ಇಲ್ಲ ಸರ್ ಮಲ್ಲಿಯೇ ಕಲಾವಿದರು ಯಾರಿಲ್ಲ ಹಾಡೋರು ಯಾರಿಲ್ಲ ವ್ಯವಸಾಯ ಮಾಡ್ತೀವಿ ಸರ್ ಒಕ್ಕಲ್ತನ ನಮ್ ತಾಯಿ ಹೆಸರು ತಾಯಮ್ಮ ಗೌಡತಿ ಅಂತ ಹೇಳಿ ನಮ್ ತಂದಿಯ ಮಲ್ಲಪ್ಪ ಮಲ್ಲಪ್ಪಗೌಡ ಅಂತ ಹೇಳಿ ಊರಿಗೆ ನಮ್ಮದು ಗೌಡ್ರ ಮನೆತನ ಎಷ್ಟು ಜನ ಮಕ್ಕಳು ನಿಮ್ ತಂದೆ ತಾಯಿಗೆ ನಮ್ ತಂದೆ ತಾಯಿ ಸರ್ ನಾಲ್ಕು ಜನ ಹೆಣ್ಮಕ್ಳು ಮೂರ್ ಮಂದಿ ಗಂಡು ಮಕ್ಕಳು ಒಬ್ಬ ಸರಿ ಹೋಗಿದ್ದಾನೆ ಈಗ ನಾವ್ ಇಬ್ಬರು ಇದ್ದೇವೆ ನಮ್ಮ ಅಣ್ಣವ್ರು ನಾವು ಪೊಲೀಸ್ ಗೌಡ್ರ ಮನೆತನ ನಮ್ಮಲ್ಲಿ ಒಬ್ಬರು ಗುರುಗಳು ಸಾಲಿ ಎಷ್ಟ್ರು ಬಂದಿದ್ರು ಶಾಪೂರ್ ಗುರುಗಳು ಅಂತ ಹೇಳಿ ಅವರು ಅವರು ನಮ್ಮ ಮನೆಯಲ್ಲಿ ಊಟ ಮಾಡ್ತಿದ್ರು ಸ್ವಲ್ಪ ದಿವಸ ಇದ್ರು ಅವಾಗ ನಮ್ ತಂದಿ ತಾಯಿ ಹೇಳಿದ್ರು ಅವ್ರು ಇಲ್ಲ ನಿಮ್ ಕಣ್ಣಿಲ್ಲ ನೀವು ಇವ್ರಿಗೆ ಇಟ್ಕೊಂಡು ಏನ್ ಮಾಡ್ತೀರಿ ಗದಿನಲ್ಲಿ ಬಿಡ್ರಿ ಗವಾಯಗಳ ಆಶ್ರಮಕ್ಕೆ ಬಿಡ್ರಿ ಇವ್ರಿಗೆ ಒಳ್ಳೆ ವಿದ್ವಾನರಾಗ್ತಾರೆ ನೀವು ಇರೋವರೆಗೆ ಇವ್ರಿಗೆ ನೋಡ್ತೀರಿ ನೀವ್ ಹೋದ್ಮೇಲೆ ಇವರಿಗೆ ಬಹಳ ತೊಂದ್ರೆ ಆಗ್ತದ ಜೀವನ ಕಷ್ಟ ಆಗ್ತದೆ ನೀವ್ ಅಲ್ಲಿ ಐದು ಬಿಡ್ಬೇಕಂತ ಹೇಳಿ ಅವ್ರು ನಮ್ಮ ಗುರುಗಳು ನಿರ್ಪಕ್ಷ ಶಾಸ್ತ್ರಿಗಳು ಅಂತ ಹೇಳಿ ಶಾಪೂರ್ ಅವರು ಅವ್ರ ಇವಾಗ ಅವರು ಲಿಂಗೈಕರಾಗಿದ್ದಾರೆ ಅವ್ರು ಹೇಳಿದಾಗ ನಮ್ಮ ತಂದೆಯವ್ರಿಗೆ ಅದೇನೋ ಪರಿಣಾಮ ಆಯ್ತದ ಅವಾಗ ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಆ ಗದಗಿನಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತನೇ ಎಷ್ಟು ವೇಳೆ ಗದಗನೇ ಒಯ್ದು ಅವ್ರ ಹಸ್ತ ನನ್ನ ತಲೆ ಮೇಲೆ ಇಟ್ಟರು ಒಂದು ಹಾಡ ಹಾಡಿಸಿದ್ರು ಪುಟ್ಟ ಅಜ್ಜರು ಮೇಲೆ ಆಯ್ತಪ್ಪ ಇವ್ನ ಒಳ್ಳೆ ವಿದ್ವಾನ್ ಆಗ್ತಾನೆ ಗದಿಯಲ್ಲಿ ಬಿಟ್ಟು ಬಿಡ್ರಿ ಅಂತ ಅಜ್ಜರ ಅಪಣೆ ಮಾಡಿದ್ರು ಅವಾಗಿಂದ ನಾನು ಗದಿಯಲ್ಲಿ ಅಭ್ಯಾಸ ಪ್ರಾರಂಭ ಮಾಡಿದ್ರು ಸರ್ ಪಟೀಲ್ ಎಷ್ಟು ವಯಸ್ಸು ಅವಾಗ ನಿಮಗೆ ನನಗೆ ಅವಾಗ ಸರ್ ಹತ್ತು ವರ್ಷ ಬಾಳಾದ್ರೆ ಹನ್ನೊಂದು ವರ್ಷ ಅಂದ್ರೆ ಶಾಲಾ ಅಭ್ಯಾಸ ಮಾಡಿಲ್ವಾ ನೀವು ಎಸ್ ಎಲ್ ಸಿ ಆಗಿದೆ ಸರ್ ಹಾ ಮಾಡಿದ್ರೆ ಇಲ್ಲ ಇಲ್ಲೇ ಮಾಡಿ ಸರ್ ಮಾಡಿದೆ ನಾ ಗದಿನಲ್ಲಿ ನಾನ್ ಕಲ್ತು ಸ್ವಲ್ಪ ಇಲ್ಲಿ ಬಂದೆ ಅಪ್ಪಾಜಿ ಅಪ್ಪಾಜಿಯವರ ಭೇಟಿ ಆದ್ಮೇಲೆ ಇಲ್ಲಪ್ಪ ನೀನು ಇಲ್ಲೇ ನಮ್ಮ ಸಂಸ್ಥೆ ಒಳಗೆ ಅಂತ ಹೇಳಿ ಇಲ್ಲಿ ಗೋದತ್ರಿ ಕಾಲೇಜ್ ನಲ್ಲಿ ಹತ್ತೊಂಬತ್ತೂರ ಎಪ್ಪತ್ತೆಂಟರಲ್ಲಿ ನನಗೆ ಇದಕ್ ತಗೊಂಡ್ರು ನೌಕರಿ ಮಾಡಕ್ ತಗೊಂಡ್ರು ಗೋದತ್ರಿ ಕಾಲೇಜ್ ನಲ್ಲಿ ಸಂಗೀತ ಉಪನ್ಯಾಸಕರ ನನಗೆ ನಮ್ಮ ಕೆ ಎಸ್ ಹಡಪದವರು ಮತ್ತೆ ಸಿದ್ದರಾಮ್ ಜಂಬಲ್ ದಿನಿಯವರು ಪಾರ್ವತಿ ಬಾಯಿ ಹೊಂಬಾಳ ಇವರೆಲ್ಲಾರು ಸೇರಿದಿವಿ ನಾವು ಅವಾಗ ನನಗಿನ್ನ ಸ್ವಲ್ಪ ಪೂರ್ತಿ ಸಂಗೀತ ಪಡ್ತಿದ್ದಿಲ್ಲ ಅಪ್ಪ ಅವರು ಹೇಳಿದ್ರು ಶಣಮಪ್ಪಾಜಿ ಅವರು ಇಲ್ಲ ಜಂಬಲ್ಲಿ ಅದ್ರ ನೀನು ಮತ್ತೆ ಮುಂದಿನ ನೀನು ಸಂಗೀತ ಮುಂದುವರೆಸ ಮಾಡಿಸೋ ಹಂಗೆ ನೀವು ಪಾರ್ಟ್ ಟೈಮ್ ಕ್ಲಾಸ್ ತಗೋ ಅಂತ ಹೇಳಿ ಇಲ್ಲೇ ಇದ್ದಾಗ ನಂದು ಎಸ್ ಎಲ್ ಸಿ ಮಾಡಿಸಿದ್ರ ಅಪ್ಪ ಅವರು ಈಗ ಗದಗನಲ್ಲಿ ಎಷ್ಟು ವರ್ಷ ನೀವು ಸಂಗೀತ ಶಿಕ್ಷಣವನ್ನು ಪಡೆದ್ರಿ ಎಪ್ಪತ್ತರಿಂದ ಎಪ್ಪತ್ತೆಂಟು ಇದ್ದೆ ಸರ್ ಎಂಟು ವರ್ಷ ಎಂಟು ವರ್ಷ ಆಮೇಲೆ ಗುಲ್ಬರ್ಗ್ ಬಂದೆ ಫಸ್ಟ್ ನಿಮ್ ಆಕಾಶವಾಣಿಗೆ ಬಂದಿನ್ ಸರ್ ಇಲ್ಲಿ ಅವಾಗ ನಮ್ಮ ಪ್ರಸಾದ ಅವರು ನಮ್ಮ ಪುಷ್ಪ ಬೆಟಗೇರಿ ಅವರು ಇದ್ರು ಅವಾಗ ಎಪ್ಪತ್ತೆಂಟು ಹಾಡ್ಲಿಕ್ಕೆ ಬಂದ್ರೆ ಹೌದ್ ಸರ್ ಹಾಡಕ್ಕೆ ಬಂದೆ ನಾನು ಅವಾಗ ಇಲ್ಲಿ ಏನು ಇಟ್ಮೆಂಟ್ ಇರ್ಲಿಲ್ಲ ಕರುಣಾಳ ಕಾಪಾಡೋ ಕಲಬುರಿ ಶರಣಂತಿ ಹಾಡು ಹಾಡಿದೆ ಅವಾಗ ಇಲ್ಲಿ ಈಗ ಹಾಡ್ಲಿಕ್ಕೆ ಬರ್ತದ ಬರ್ತು ಸರ್ ಒಮ್ಮೆ ಹಾಡಿ ನೋಡಿ പാടു ുണാഡു കാഡു കലഭുരീ ശരണ പൂപ്രീ ശരണസുണാളു കാഡു കല ഭുഗീ ശരണാംഗ അരണഗുണ്ടിഗിയ ഉദയശുണമൂർത്തി വരമ ബണസ പുണ്ഖ്യാതി വരവേദാസ്ത്രണ പരിപൂർണ സന്മാതി നിന്നടിക ബന്ധ ശരണ ദന ശരണ കരുണാടു കലബുരു ശരണ ಆಹಾ ಭಾಳ ಸುಂದರವಾಗಿರ್ತಕ್ಕಂಥ ಹಾಡನ್ನ ಹಾಡಿದ್ರಿ ನೀವು ನೀವು ಈ ಸಂಗೀತ ಅಭ್ಯಾಸ ಮಾಡಿದೆ ಅಂತ ಹೇಳಿದ್ರಿ ಎಷ್ಟು ಪರೀಕ್ಷೆಗಳನ್ನೆಲ್ಲ ಮುಗಿಸಿದ್ದೀರಿ ಸಂಗೀತದಲ್ಲಿ ಸರ್ ಸಂಗೀತದಲ್ಲಿ ಜೂನಿಯರಿ ಸೀನಿಯರಿ ವಿದ್ವತ್ ವಿಷಯದ ಅಲಂಕಾರ ಪದವಿ ಅಲಂಕಾರ ಅಂದ್ರೆ ಏನಾದ್ರೆ ಸಂಗೀತದಲ್ಲಿ ಪಿ ಎಚ್ ಡಿ ಅಲಂಕಾರ ಎಂಎ ಮಾಡಿ ಎಂಎ ಮಾಡಿ ಅಲಂಕಾರ ಓಹೋ ಅಷ್ಟು ಉನ್ನತ ಪದವಿಯನ್ನು ಮತ್ತೆ ಆಕಾಶವಾಣಿಯಲ್ಲಿ ಕೂಡ ನೀವು ಸುಖ ಸಂಗೀತದ ಬಿ ಹೈ ಹೈಗ್ರೇಡ್ ಕಲಾ ಹೌದು ಹಿಂದೂಸ್ತಾನಿ ಗಾಯನದಲ್ಲಿ ಬಿ ಗ್ರೇಡ್ ಹೌದು ಹಾರ್ಮೋನಿಯಂನಲ್ಲಿ ಬಿ ಗ್ರೇಡ್ ಹೌದು ಹೌದು ಎ ಎ ಗ್ರೇಡ್ ಹೌದು ಸರ್ ಈಗ ಈ ರೀತಿಯ ಒಂದು ನಿಮ್ಮ ವೃತ್ತಿ ಬದುಕನ್ನ ಹೇಗೆ ಪ್ರಾರಂಭ ಮಾಡಿದ್ರಿ ಬಂದ ಮೇಲೆ ಸ್ವಲ್ಪ ದಿವಸ ಅಪ್ಪ ಅವ್ರ ಹತ್ರ ಇದ್ದೆ ಇದ್ದಾಗೆ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೌಕರಿ ಕಳೆದಿದ್ರು ಗವರ್ಮೆಂಟ್ನವರು ಹಾಕದೆ ಮೂರ್ ಕಡೆಗೆ ಆರ್ಡರ್ ಬಂದ್ ನನಗೆ ಒಂದು ಬೆಳಗಾವ ಒಂದು ಬೀದರ್ ಒಂದು ಗುಲ್ಬರ್ಗ ಬಂದಾಗ ನಾನು ಫಸ್ಟ್ ಆರ್ಡರ್ ಬೀದರ್ಕ್ ಬಂತ ಅಲ್ಲಿ ಹೋಗಿ ನಾವು ಜಾಯ್ನ್ ಆಗಿಬಿಟ್ಟೆ ಜಾಯ್ನ್ ಆಗಿಬಿಟ್ಟೆ ಮುಂದೆ ಅದೇನಾಯ್ತು ಅಂದ್ರೆ ಮುಂದೆ ಆರು ಏಳು ತಿಂಗಳ ಕಾಂಟಾಕ್ಟ್ ಬೇಸಸ್ ಇತ್ತಲ್ರಿ ಒಂದ್ ವರ್ಷ ಏನೋ ಒಂಬತ್ತು ಅದನ್ನ ಅದನ್ನು ತೆಗೆದ್ಬಿಟ್ರು ಅವ್ರು ಡ್ಯೂಟಿ ಮೇಲೆ ತೆಗೆದ್ಮೇಲೆ ಬೀದರ್ದಲ್ಲೇ ನಾವು ಉಳ್ಕೊಂಡೆ ನನ್ನ ಅಲ್ಲಿ ಸುಮಾರು ಒಂದ್ ಐವತ್ತು ಹುಡುಗಿಯರ್ ಸಂಗೀತ ಕಲಿಯಾಕ್ ಪಡ್ತಿದ್ರು ಅವರೆಲ್ಲಾ ಬಹಳ ನಮ್ಮನ್ನ ಎಲ್ಲಾ ರೀತಿಯಿಂದ ನಮಗೆ ಸಹಾಯ ಸಹಕಾರ ನಮಗ ನೌಕರಿಗ್ ಹೋಗಿಬಿಡುತ್ತಲ್ಲ ಅವರೆಲ್ಲಾ ಅವರೇ ಕೊಡೋರು ಪ್ರತಿ ತಿಂಗಳ ಪೀಸ್ ಗೀಸು ಕೊಟ್ಟು ನಮಗೆಲ್ಲ ರಕ್ಷಣೆ ಮಾಡಿದ್ದಾರೆ ಅದ್ರಲ್ಲಿ ಕೆಲವರು ಇದ್ದಾರೆ ಈ ಸದ್ಯ ಅಪ್ಪಾಜಿ ಅವ್ರ ಮನೆಯವರು ಇದ್ದಾರಲ್ಲ ಈಗ ಈ ಸದ್ಯ ನಮ್ಮ ದ್ರಾಕ್ಷಣೆ ಅಮ್ಮ ಅವರು ಅವರು ನಮ್ಮಲ್ಲಿ ಕಲ್ತವ್ರೆ ನಮ್ಮ ಇಸ್ನಾಥ್ ರೆಡ್ಡಿ ಡಾಕ್ಟರ್ ಅದರಲ್ಲ ಕಣ್ಣಿನ ಡಾಕ್ಟರ್ ಅವ್ರ ಮನೆಯವರು ರಾಜೇಶ್ವರಿ ಅಂತ ಹೇಳಿದ್ದಾರೆ ಅವರು ನಮ್ಮಲ್ಲಿ ಕಲ್ತವ್ರೆ ಈಗ ಅನೇಕ ದೊಡ್ಡ ದೊಡ್ಡ ಜನ ಅಲ್ಲಿ ಬೀದರ್ದಾಗ ನಮ್ಮಲ್ಲಿ ಕಲ್ತಿದ್ರು ಅವರ ಸಹಾಯದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದು ಆಮೇಲೆ ಗೌರ್ಮೆಂಟ್ ಮತ್ತೊಂದ್ಸರಿ ಗೌರ್ಮೆಂಟ್ ಕೈ ಸರ್ ತೊಂಬ ಎಂಬತ್ತೇಳರ ಕಳದಾಗ ಗುರಮ್ಮ ಸಿದ್ದಾರೆಡ್ಡಿ ಅಂತ ಹೇಳಿ ಇಲ್ಲಿ ಇನ್ನೊಂದು ದವಾಖಾನಿ ಇದೆಯಲ್ಲ ವಿಕ್ರಮ್ ಅದನಲ್ಲ ವಿಕ್ರಮ ಅವ್ರ ತಾಯಿಯವರು ನನ್ನ ಮ್ಯಾಗ ಸಂಗೀತ ಬಗ್ಗೆ ಬಹಳ ಅಪಾರವಾದ ಗೌರವ ಹೊರತು ಈಗಿದ್ದಾರೆ ಅವ್ರು ಇಲ್ಲೇ ಇದ್ದಾರೆ ಪ್ರೆಸೆಂಟ್ ಇದ್ದಾರೆ ಅವರು ಅಪಾಯಿಂಟ್ಮೆಂಟ್ ಕರೆದಾಗ ನನಗೆ ಈಶ್ವರಪ್ಪ ಚಕುವತಿ ಅಂತ ಹೇಳಿ ಅದಕ್ಕೆ ಮೆಂಬರ್ ಇದ್ರು ಅವ್ರಿಗೆ ಹೋಗಿ ಭೇಟಿ ಮಾಡಿಸಿಲ್ಲ ಇವರು ಅಂದ್ರೆ ಇವ್ರಿಗೆ ಅಪಾರ್ಟ್ಮೆಂಟ್ ತಗೋಬೇಕಂತ ಹೇಳಿದಾಗ ನಾನು ಅದು ಗುರು ಕೃಪೆ ಅದು ಹೆಂಗ್ ನೋಡ್ರಿ ನಾನು ಇಂಟ್ರಿ ದಿವಸ ನಂದು ಆಕಾಶವಾಣಿ ರಿಕಾರ್ಡಿಂಗ್ ಇತ್ತೆ ಇಲ್ಲಿ ಒಂದು ಇಪ್ಪತ್ತಕ್ಕೆ ನಾನು ಇಂಟ್ರಿ ಇತ್ತು ಬಿದರ್ದಾಗ ಒಂದು ಇಪ್ಪತ್ತಕ್ಕೆ ಇಂಟ್ರಿ ಇದ್ದಾಗ ಇಲ್ಲಿ ಸುಗಮ ಸಂಗೀತ ನಂದು ಕಾರ್ಯಕ್ರಮ ಹಾಕಿದ್ರು ಅವರು ಅದನ್ನ ಅವ್ರಿಗೆ ತೋರಿಸಿಬಿಡಿ ಸರ್ ನಾನು ಆಕಾಶವಾಣಿ ಕಲಾವಿದ ಇಲ್ಲಿ ಐತಿ ನೋಡಿ ಸರ್ ಕೇಳಿದಾಗ ಲಾಸ್ಟಿಗೆ ಹೆಸರು ಹೇಳ್ತಾರೆ ಸಿದ್ದರಾಮ್ ಪಾಟೀಲ್ ಕುಕ್ಕುನವರು ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ಅವ್ರಿಗೆ ಆಯ್ತಪ್ಪ ನೀನು ಏನು ಕೇಳಲ್ಲ ನಿಂದ ಅಪಾಯಿಂಟ್ಮೆಂಟ್ ಆಗಲಿ ಹೋಗಿ ಅಂತ ಹೇಳ್ಬಿಟ್ಟು ಯಾವ ಇದಕ್ಕೆ ಅಪಾಯಿಂಟ್ಮೆಂಟ್ ಆಯ್ತು ನಿಮ್ದು ಎಂಬತ್ತು ಏಳು ಸರ್ ಎಂಬತ್ತೇಳರಲ್ಲಿ ಸರ್ಕಾರಿ ಕಾಲೇಜಿಗೆ ಹೌದೌದು ಸರ್ಕಾರಿ ಕಾಲೇಜ್ಗ ಆಯ್ತು ಸರ್ ಉಪನ್ಯಾಸಕರಿಂದ ಕಾಲೇಜ್ಗಾಯ್ತು ಸರ್ ಅಲ್ಲಿನೂ ಕೆಲವು ದಿವಸ ಪರ್ಮೆಂಟ್ ಆಗಲಿಲ್ಲ ಅಲ್ರಿ ನಾ ಎಂಬತ್ನಾಲ್ಕಕ್ಕೆ ಹೋಗಿದ್ದೆ ಬೀದರ್ಕ ಒಂದು ಮೂರು ವರ್ಷ ಮಾಡಿದೆ ಆಮೇಲೆ ಅಂದ್ರೆ ನೀವು ಸರ್ಕಾರಿ ಉದ್ಯೋಗಿಯಾಗಿ ಕೆಲಸ ವರ್ಷ ಸರ್ ದೃಷ್ಟಿ ಅನ್ನೋದು ಮಾಡಿದೃಷ್ಟಿವಿಕಲಚೇತನರು ದೈಹಿಕವಾಗಿರ್ತಾರೆ ಮಾನಸಿಕವಾಗಿ ನೀವು ಎಲ್ಲ ರೀತಿಯಿಂದಲೂ ಸರ್ವ ಸಶಕ್ತರಾಗಿ ಮೇರು ಕಲಾವಿದ ಈಗ ಈ ರೀತಿಯ ಒಂದು ಸಂಗೀತ ಶಿಕ್ಷಣವನ್ನ ಕೊಡ್ತಾ ಕೊಡ್ತಾ ಈಗ ನಿವೃತ್ತಿ ಆದ್ರಿ ಆಮೇಲೆ ನಿಮ್ಮ ಪ್ರವೃತ್ತಿ ಜೋರೇ ಆಯ್ತು ಯಾಕಂದ್ರೆ ಒಂದು ರೀತಿ ನಿಮ್ಗೆ ಅವಕಾಶಗಳು ಜಾಸ್ತಿ ಆದವು ಸಂಗೀತ ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ರಿ ಹೊರ ರಾಜ್ಯಗಳಲ್ಲಿ ವಿಶೇಷ ಕಾರ್ಯಕ್ರಮಗಳೆಲ್ಲ ಸಂಗೀತದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರೆ ಹೇಗೆ ಮಾಡಿದೀವಿ ಸರ್ ಚೆನ್ನಾಗಿ ಹೋಗಿದ್ದೀವಿ ಅಜ್ಜರ್ ನಮ್ಮ ಗುರುಗಳ ಜೊತೆ ಪುಟ್ಟರಾಜ್ ಬಾಯಿಗಳ ಜೊತೆ ಚೆನ್ನಾಗಿ ಹೋದಾಗ ಪಂಡ್ರಿಬಾಯಿ ದೇವಸ್ಥಾನ ಅಂತ ಐತಿ ಆ ದೇವಸ್ಥಾನದೊಳಗ ನಮ್ಮ ಸಂಗೀತ ಇತ್ತು ರಾಜಕುಮಾರ್ ಅವ್ರು ಬಂದಿದ್ರು ಓಹೋ ರಾಜ್ಕುಮಾರ್ ಅವರು ಬಂದು ಸಂಗೀತ ಕೇಳಿ ಆ ಸಮಯದಲ್ಲಿ ನಮಗ ಅವರು ಬಹಳ ಸಂತೋಷ ಪಟ್ಟರು ಸನ್ಮಾನ ಮಾಡಿದ್ರು ಅದ್ರ ಜೊತೆಗೇನೆ ಮತ್ತೆ ಎಂಬತ್ ಎಂಟು ಎಂಬತ್ ಒಂಬತ್ತರಲ್ಲಿ ಬಂದಿದ್ರು ಕ್ಯಾಸೆಟ್ ಇಲ್ಲಿ ನಾಲ್ವರು ಕೋರ್ಸಿದ್ದೇಶ್ವರ ಕ್ಯಾಸೆಟ್ ಆಮೇಲೆ ಶರಣ ಅಪ್ಪಾಜಿ ಅವರ ಕ್ಯಾಸೆಟ್ ಜಿಡಗಾ ಸ್ವಾಮಿಗಳ ಕ್ಯಾಸೆಟ್ ಅಭ್ಯರ್ಥ ಮುಖರ್ ಸುಮಾರು ನಮ್ಮ ಕಲ್ಯಾಣ ಕರ್ನಾಟಕದಾಗ ಒಂದ್ ಹದಿನೈದರಿಂದ ಇಪ್ಪತ್ತು ಮಠಗಳು ಕ್ಯಾಸೆಟ್ ಮಾಡಿದೀನಿ ನಾನು ಚಲನಚಿತ್ರ ಗಾಯಕರ ಜೊತೆನೆ ಹಾಡಿದೀನಿ ಕ್ಯಾಸೆಟ್ ಆಮೇಲೆ ಅವಾಗ ಬಂದಾಗ ಅವ್ರು ಗುಡ್ತ ಹಿಡಿದ್ರು ಮತ್ತ್ ನನಗೆ ನಾಲ್ವರದಾಗ ಡಾಕ್ಟರ್ ರಾಜ್ಕುಮಾರ್ ಸನ್ಮಾನ ಮಾಡಿದ್ರು ಅಪ್ಪ ಜೊತೆ ಆಮೇಲೆ ಹೈದ್ರಾಬಾದ್ ಹೋಗಿದ್ದೀನಿ ಆಮೇಲೆ ಪುಣಾಕ್ ಹೋಗಿದ್ದೀನಿ ಬಾಂಬೆಕ್ ಹೋಗಿದ್ದೀನಿ ಹೋಗಿದ್ದೀನಿ ಸರ್ ಹಂಪಿ ಉತ್ಸವ ಆಮೇಲೆ ಗಡಿನಾಡು ಉತ್ಸವ ಕಲಬುರಗಿ ಕಂಪು ಮೈಸೂರು ದಸರಾ ಉತ್ಸವ ಹೀಗೆಲ್ಲ ಅನೇಕ ಉತ್ಸವಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಹೌದು ಈಗ ನೀವು ವಚನ ಗಾಯನ ಮತ್ತು ದಾಸರ ಗೀತೆಗಳನ್ನು ಬಹಳ ಸಮರ್ಥವಾಗಿ ಅಂತ ಒಬ್ಬ ಕಲಾವಿದರು ಅಂತ ಹೆಸರು ಪಡೆದ ಸರ್ ಈಗ ಒಂದು ವಚನವನ್ನು ಹಾಡ್ತಿರೋ ನಮ್ಮ ಕೇಳುಗರಿಗಾಗಲಿ ಆಗಲಿ ಸರ್ ಆಗಲಿ ಅಂತಂದರೆ ಇವನಾರ ಬೀವನ ಇವನಾರವ ಎಂದಿಸಿರೀಯ ಇವ ನಮ್ಮ

ತುಂಬಾ ಸುಂದರವಾಗಿರತಕ್ಕಂತ ಹಾಡು ಈಗ ನಿಮ್ಮನ್ನ ಮುಖ್ಯವಾಗಿ ಈ ಬಾರಿ ಗುರುತಿಸಿರುವುದೇ ಕಲಾಶ್ರೀಗೆ ಒಂದು ಸುಗಮ ಸಂಗೀತ ಗಾಯಕ ಅಂತ ಸುಗಮ ಸಂಗೀತ ಕ್ಷೇತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕುಕುನೂರ ಅವರೇ ಜನರನ್ನ ಸಂತೋಷ ಪಡಿಸಕ್ಕೆ ಮಟ್ಟು ಮೊದಲು ಸುಗಮ ಸಂಗೀತ ಈಗ ಅನೇಕ ಕವಿಗಳು ಬರ್ದಂತ ಹಾಡುಗಳನ್ನ ಅವು ಬಹಳ ಚೆನ್ನಾಗಿರ್ತಾವ ಸರ್ ಅದರಿಂದ ಜನರಿಗೂ ಇದಾಗದಂದ್ರೆ ನಮ್ಮ ಜಿ ಎಸ್ ಒಂದು ಹಾಡು ಬರ್ದಾರೆ ಅದು ಹೇಳ್ತಿ ಈ ಹಾಡನ್ನ ನಾನು ಸುಮಾರು ಎಲ್ಲಿ ಹಾಡ್ತೀನಿ ನನಗೆ ಇಷ್ಟು ಜನ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅದು ಬಹಳ ಅದ್ಭುತವಾದಂತ ಭಾವಗೀತೆ ಈಗ ಆ ಭಾವಗೀತೆಯನ್ನು ನಮ್ಮ ಕೇಳುಗರು ಕೂಡ ಕೇಳಬೇಕಂತ ಆಸೆ ಪಟ್ಟಿದ್ದಾರೆ ಸರ್ ಅದಕ್ಕೆ ನಾವಿಬ್ಬರು ಅಂದು ಹೊಡೆಯ ದಡದಲ್ಲಿ ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿನವೂ ನೆನಪಿದೆಯೇ ಗೆಳತಿ ನೆನಪಿದೆಯೇ ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ತೊಯ್ದು ಚಂದಾದ ಮನೆಗಳು ಕೊಚ್ಚಿ ಹೋದ ದಿನವು ನೆನಪಿದೆಯೇ ಗೆಳತಿ ನೆನಪಿದೆಯೇ ಆಹಾ ಬಹಳ ಸುಂದರವಾಗಿರ್ತಕ್ಕಂಥ ಗೀತೆ ಪ್ರಣಯ ಗೀತೆ ತರುಣರಿಗೆ ಬಹಳ ಅಪ್ಯಾಯಮಾನವಾಗಿರತಕ್ಕಂಥ ಗೀತೆಯನ್ನ ಸುಗಮ ಸಂಗೀತವನ್ನ ನೀವು ಹಾಡಿದ್ದೀರಿ ಈ ರೀತಿಯ ಸುಗಮ ಸಂಗೀತ ಕಲಾವಿದರಲ್ಲಿ ಮುಖ್ಯವಾಗಿ ಇರಬೇಕಾದಂತ ಗುಣಗಳು ಯಾವುದು ಅಂತ ನೀವು ಹೇಳ್ತೀರಿ ಕೆಲವೊಮ್ಮೆ ಏನಾಗ್ತದೆ ಒಂದೆರಡು ಹಾಡು ಕಲ್ತ ಕೂಡ್ಲಿ ಅವರು ಆಕಾಶವಾಣಿಗೆ ಹಾಡಬೇಕು ಟಿವಿಗೆ ಹಾಡಬೇಕು ಅಥವಾ ಸೆಲೆಬ್ರಿಟಿ ಆಗಿ ಮಿಂಚಬೇಕು ಅಂತ ಪ್ರಯತ್ನ ಮಾಡ್ತಾರೆ ಸುಗಮ ಸಂಗೀತ ಕಲಾವಿದರಿಗೆ ಇರಬೇಕಾದ ಅರ್ಹತೆಗಳು ಏನು ಅಂತ ಹೇಳಿ ಮೊಟ್ಟ ಮೊದಲಿಗೆ ನಯ ವಿನ ಬಹಳ ಮುಖ್ಯ ಎಷ್ಟು ನಾವು ವಿನಯದಿಂದ ಇರ್ತೀವಿ ನಮ್ಮನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಒಯ್ಯುತ್ತದೆ ಯಾವುದೇ ಒಂದು ವೃತ್ತಿ ಆಗಲಿ ಎಷ್ಟು ನಾವು ಕಲ್ತಾರು ನಾವು ಅದರಲ್ಲಿ ಸಣ್ಣವರೇ ಸಂಗೀತದಲ್ಲಿ ಭಾವಗೀತೆ ಆಗಲಿ ಹಿಂದೂಸ್ತಾನಿ ಆಗಲಿ ಯಾವದೇ ನಾವು ಹಾಡಿದ್ರು ಅದರಲ್ಲಿ ನಾವು ಎಷ್ಟು ಕಲ್ತು ಅದು ಸಮುದ್ರ ಅದು ಇವೆಲ್ಲ ಗಾಯನಗಳು ಸಮುದ್ರ ಅದರಲ್ಲಿ ಯಾರು ಅಷ್ಟು ನೀರು ಸಿಕ್ತದಿಲ್ಲ ನಾವು ಒಂದು ಸೆರಿಗೆ ತಗೋಬಹುದು ಅಥವಾ ಒಂದು ಹಿಂಗೆಲ್ಲ ತಗೋಬಹುದು ಅಂದ್ರೆ ನೀವು ಹೇಳುದು ಈ ಸುಗಮ ಸಂಗೀತ ಕಲಾವಿದರು ನಿತ್ಯ ಅಭ್ಯಾಸಿಗಳಾಗಬೇಕು ಸಾಹಿತ್ಯಕ್ಕೆ ಅಪಚಾರವಾಗದಂತೆ ಹಾಡಬೇಕು ಹೌದು ಅಲ್ವಾ ಮೂರಪ್ಸರ ಈಗ ಸುಗಮ ಸಂಗೀತ ಕಲಾವಿದರು ದಾಸರ ಗಾಯನಗಳನ್ನ ಮಾಡುವುದರಿಂದ ಅವರು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನೋದು ನಾವು ಕೇಳಿದ್ದೇವೆ ಹೌದು ನಿಮ್ಮ ಬಾಯಿಂದ ಒಂದು ದಾಸರ ಗೀತೆಯನ್ನು ಕೇಳೋಣ ವಿಜಯ್ ವಿಠಲ್ ದಾಸರ ಒಂದು ಗೀತೆ ಇದೆ ಅದನ್ನ ಬಹಳ ಸುಂದರವಾಗಿ ಅಂದ್ರ ಟೂನುಗಳು ಬಹಳಷ್ಟು ಜನ ಬೇರೆ ಬೇರೆ ಹಾಡಿದ್ದಾರೆ ಜೋಶಿ ಅವರು ದರ್ಬಾರಿ ಒಳಗೆ ಹಾಡಿದ್ದಾರೆ ದರ್ಬಾರಿ ಕನ್ನಡದ ಹಾಡಿದ್ದಾರೆ ಇನ್ನು ಕೆಲ ಕೆಲವು ಜನ ಬೇರೆ ಬೇರೆ ರಾಗದಲ್ಲಿ ಹಾಡಿದ್ರು ನಾನು ಯಮೋ ರಾಗದಲ್ಲಿ ಇದನ್ನ ನಾನು ಕೂಡಿದ್ದೀನಿ ಅದನ್ನ ತಾವು ಸದಾ ನೃದಯದಿ ವಾಸ ಮಾಡುವ ಶ್ರೀ ಹರಿ ಮೂರ್ತಿ ನಿನ್ನ ಪಾದ ಮೋದಿಂದ ಬಜಿಸುಬೇ ಮೋದಿಂದ ಬಜಿಸುವೆ ಸದಾ ಎಂದೃದಯದ ವಾಸ ಮಾಡುವ ಶ್ರೀ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸೊಲ್ಲ ಗನ ಮಹಿಮಾ ವಿಜಯವಿಟ್ಟಲ ಗನ ವಿಜಯ ಬಿಟ್ಟಲ ನಿನ್ನ ಭಕ್ತರ ಕೇಳೋ ಸೊಲ್ಲ ಎನ್ನ ಹೃದಯದಲ್ಲಿ ವಾಸ ಮಾಡುವ ಶ್ರೀಹರಿ ಹಾ ವಿಜಯ ವಿಜಯ ದಾಸರ ಈ ಹಾಡು ಎಲ್ಲರಿಗೂ ಮುಖ್ಯವಾಗಿ ನಮ್ಮ ಕೇಳುಗರು ಬಹಳ ಖುಷಿ ಪಡ್ತಾರೆ ಇದನ್ನು ಕೇಳಿದಾಗ ಈಗ ಕೇವಲ ದಿನ ಬೆಳಗಾದರೆ ಅಥವಾ ರಾತ್ರಿ ಹಗಲಾಗುವುದರೊಳಗೆ ಕಲಾವಿದರಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ರೀತಿಯ ಅಧ್ಯಯನ ಪರಿಶ್ರಮ ಶ್ರದ್ಧೆ ತಪಸ್ಸಿನ ರೀತಿ ಕೈಗೊಳ್ಳಬೇಕಾಗ್ತದೆ ಈಗ ಒಬ್ಬ ಸಂಗೀತಾಭ್ಯಾಸಿ ಯಾವ ರೀತಿಯ ಸಾಧನೆಗಳನ್ನು ಮಾಡಬೇಕಾಗಿದ್ರು ಅವನ ಆ ದಾರಿ ಯಾವ ರೀತಿ ಇರ್ತದೆ ನಿಮ್ಮ ಅನುಭವದ ಮಕ್ಕಳ ಸರ್ ದಾರಿ ಏನಂದ್ರೆ ಮೊದಲು ನಾವು ಅದನ್ನ ಗುರುಗಳಲ್ಲಿ ಮೊದಲ ಪೂಜ್ಯ ಭಾವನ ನಾವು ಇಟ್ಕೋಬೇಕು ಒಂದೇ ಎರಡನೇದ್ದು ಗುರುಗಳು ಏನ್ ಹೇಳ್ತಾರೆ ಅದನ್ನ ಬಹಳ ನಾವು ಲಕ್ಷ್ಯದಿಂದ ಕೇಳಬೇಕು ನಮ್ಗೆ ಅರ್ಥ ಆಗಲಿಲ್ಲ ಇನ್ನೊಂದ್ಸಾರಿ ಇನ್ನೊಂದ್ಸಾರಿ ಕೇಳ್ಬೇಕು ಕೇಳಿ ಕೇಳಿ ಅದನ್ನ ನಾವು ಅಧ್ಯಯನ ಮಾಡಿಕೊಂಡ್ರೆ ಅದು ನಮಗೆ ಒಲಿತದ ಸಂಗೀತ ಸರ್ ಗುರುಮುಖೇನ ಕಲಿಬೇಕು ಅನ್ನೋದು ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಭಾರತೀಯ ಸಂಗೀತಕ್ಕಿಂತಲೂ ಹೆಚ್ಚಾಗಿ ಪಾಶ್ಚಾತ್ಯ ಸಂಗೀತದ ಒಲವು ಹರಿಯುವುದನ್ನು ನಾವು ಕಾಣ್ತೇವೆ ರೀತಿಯಲ್ಲಿ ಸಂಗೀತಕ್ಕೆ ಅಪಾಯ ಅಂತ ಅನಿಸುದಿಲ್ಲ ಸತ್ಯ ಇದು ತಡಿಯೋದು ಹೇಗೆ ಒಬ್ಬ ಸಂಗೀತ ಕಲಾವಿದರಾಗಿ ತಾವು ಏನು ಹೇಳ್ತೀರಿ ಜನನೇ ಅದಕ್ಕೆ ಸ್ಪಂದನೆ ಅದಕ್ಕೆ ಪಾಶ್ಚಾತ್ಯ ಸಂಗೀತ ಬಿಡಬೇಕು ಈ ಒಂದು ಸಂಗೀತಕ್ಕೆ ಜನ ನಮಗ ಸಹಾಯ ಮಾಡಿದ್ರೆ ಈ ಸಂಗೀತ ಬೆಳೀತ ದೇಸಿ ಸಂಗೀತ ಹೌದೌದು ಹೌದು ಆದ್ರೆ ಮಕ್ಕಳಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅಂಕದ ಹಿಂದೆ ಬೆನ್ನು ಹತ್ತುವ ಹಾಗೆ ಮಾಡ್ತೇವೆ ಓಹೋ ನಮ್ಮ ಮಕ್ಕಳಿಗೆ ಸಂಗೀತ ಯಾಕೆ ಕಲಿಸಬೇಕು ಅಂತ ತಾವು ಹೇಳ್ತೀವಿ ಈ ಸಂಗೀತದ ಒಂದು ಅಭಿರುಚಿಯನ್ನು ಹುಟ್ಟಿಸಿದ್ರೆ ಒಳ್ಳೇದಲ್ವಾ ನೂರಕ್ಕೆ ನೂರು ಸತ್ಯ ಸರ್ ಸಂಗೀತ ಆಯ್ತು ಸಂಗೀತ ಒಂದೇ ಕಲೆಗಳಲ್ಲಿ ಏನಿದೆ ಇವ ಸಂಗೀತ ಒಂದಾದ ಆಮೇಲೆ ಡ್ರಾಯಿಂಗ್ ಚಿತ್ರಕಲೆ ಇದೆ ಈಗ ಆಮೇಲೆ ಸ್ಪೋರ್ಟ್ಸ್ ಇದೆ ಒಂದು ಇದನ್ನ ನೋಡಿಕೊಂಡು ಅವರೊಂದು ಭಾವನೆಗಳನ್ನ ನೋಡಿಕೊಂಡು ಆ ಒಂದು ಇದಕ್ಕೆ ಅವರಿಗೆ

ಅರ್ಧ ರೋಗ ಅವ್ರಿಗೆ ಕಡಿಮೆ ಆಗ್ತಾ ಇದೆ ಕೇಳ್ತಾ ಇರಬೇಕು ಸಂಗೀತ ಅದರಿಂದ ರೋಗ ನಿವಾರಣೆ ಆಗ್ತದೆ ಗುರುರಾಜ್ ಡಾಕ್ಟರ್ ಅವರು ಇಲ್ಲಿ ಅವರು ಈಗ ಬಹಳ ಮುಖ್ಯವಾಗಿ ಯಾವುದೇ ಒಂದು ಕಲ್ತ ವಿದ್ಯೆ ಒಬ್ಬನಲ್ಲಿ ನಿಲ್ಲಬಾರದು ಹೌದು ಈಗ ನೀವು ಕಲ್ತಂತ ಶಿಕ್ಷಣವನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಲು ಏನಾದ್ರೂ ಸಂಘ ಸಂಸ್ಥೆ ಸ್ಥಾಪಿಸಿದ್ದೀರಾ ಹೇಗೆ ಸರ್ ನಾನು ಇಲ್ಲೇ ನಮ್ಮ ಗುರುಗಳ ಹೆಸರು ಮೇಲೆ ಪಂಡಿತ್ ಪಂಚಾಕ್ಷರಿ ಗವಾಯಗಳ ಸಂಗೀತ ಕಲ ಒಳಗಂತ ಮಾಡಿದ್ವಿ ಈಗ ಆಲ್ರೆಡಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ ಎಷ್ಟು ಮಂದಿ ಸರ್ ಈ ಸದ್ಯ ಒಂದ್ ಇಪ್ಪತ್ತೈದು ಜನ ಇದ್ರೆ ಮೊದ್ಲು ನಾನು ಬ್ರಹ್ಮಪುರದ ಮನಿ ಇದ್ದಾಗ ಒಂದ್ ಎಪ್ಪತ್ತೈದು ಜನ ಇತ್ರಿ ಮನಿ ದೂರ ಆಗಿಬಿಟ್ಟು ಹೀಗಾಗಿ ಸ್ವಲ್ಪ ಜನ ಒಂದ್ ಇಪ್ಪತ್ತೈದು ಜನ ಬರ್ತಾರೆ ಎಷ್ಟು ಜನ ಸಂಗೀತ ಕಲಾವಿದರನ್ನ ನೀವು ಹುಟ್ಟು ಹಾಕಿದೀರಿ ಅಂತ ನಿಮ್ಗೆ ಒಂದು ಹೆಮ್ಮೆ ಇದೆ ಸರ್ಕಾರಿ ಒಳಗ ಸುಮಾರು ನನ್ನಲ್ಲಿ ಕಲ್ತರ ಒಂದು ಐವತ್ತು ಜನ ನೌಕರಿ ಆಗಿದೆ ಸರ್ಕಾರಿ ನೌಕರಿ ಆಗಿದೆ ಆ ನನ್ನಲ್ಲಿ ಸುಮಾರು ಒಂದು ನಾಲ್ಕೈದನೂರು ಜನ ಅಂತೂ ಕಲ್ತಿದ್ದಾರೆ ಆಮೇಲೆ ಈ ಸರ್ಕಾರಿ ನೌಕರಿ ಸಂಗೀತನೇ ಇತ್ತಲ್ರಿ ಟಿ ಸಿ ಎಚ್ ಕಾಲೇಜ್ ಕಿದ್ಯಾ ನಾನು ಎಸ್ ಟಿ ಬಿ ಟಿ ಅಂದ್ರೆ ಸರ್ಕಾರಿ ಮಹಿಳಾ ಶಿಕ್ಷಕರ ತರಬೇತಿ ಸಂಸ್ಥೆಕ್ಕಿದೆ ಅಲ್ಲಿ ಹೊರಗಿನ ಜನ ಬರ್ತಿದ್ರೆ ಮಂಗಳೂರು ಮೈಸೂರು ಆಕಡೆ ಎಲ್ಲಾ ಅವ್ರಿಗಂತೂ ಸಿಕ್ಕಾಪಟ್ಟಿ ಹಾಡುಗಳು ಕಲಸಿ ಅವ್ರಿಗೆಲ್ಲರಿಗೂ ಬಹಳ ತೃಪ್ತಿಯಾಗಿದೆ ಸರ್ ಫೋನ್ ಮಾಡ್ತಿರ್ತಾರೆ ನಿಮ್ಮ ಆಶೀರ್ವಾದಿಂದ ನಾವು ಎಲ್ಲ ಚೆನ್ನಾಗಿ ಸರ್ ಶಾಲೆಯಲ್ಲಿ ಏನೇ ಪ್ರೋಗ್ರಾಮ್ ಇದೆ ನಮ್ಮನೇ ಕರಿತಾರೆ ಅಂತ ಹೇಳಿ ಅವ್ರ ಸಂಗೀತ ಇಲ್ಲ ಆದ್ರೂ ನಮ್ಮಲ್ಲಿ ಕಲ್ತ ಹಾಡ್ತಾರೆ ಹಾಡುಗಳು ಅವ್ರ ಮನಸ್ಸಿನಾಗ ಅಷ್ಟು ಆಗಿಬಿಟ್ಟೈತೆ ಅದು ಎಲ್ಲಾ ಹಾಡುಗಳು ಸುಮಾರು ಅದ್ರಂತೆ ಮೂವತ್ತ್ ಮೂರು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಈಗ ಸಂಗೀತ ಕಲಿತವರಿಗೆ ಉದ್ಯೋಗದ ಅವಕಾಶಗಳು ಹೇಗಿದೆ ಕುಕ್ನೂರ್ ಅವರೇ ಸರ್ ಇವಾಗ ಕಡಿಮೆ ಆಗಿದೆ ಸರ್ ಒಂದು ಕಾಲಕ್ಕೆ ನಮ್ಗೆ ನಮ್ಮ ಕಾಲಕ್ಕೆ ಭಾಳ ಸರ್ ಎರಡು ವರ್ಷಕ್ಕೆ ಮೂರು ವರ್ಷ ಯಾಕೆ ಕಡಿಮೆ ಆಗಿದೆ ಏನಾದ್ರು ಏನೋ ಸರ್ಕಾರದ ಒಂದು ನೂನತೆ ಏನೋ ಗೊತ್ತಾಗಿಲ್ಲ ನಮಗೆ ಎಲ್ಲಾ ಸ್ಕೂಲ್ಗಳಿಗೆ ಸಂಗೀತ ಪೋಸ್ಟ್ ಇದ್ದು ಸರ್ ಕಲಬುರಗಿಯಲ್ಲಿ ಸುಮಾರು ಒಂದು ಹತ್ತು ಪೋಸ್ಟ್ ಇದ್ದು ನನ್ನ ಕಾಲಕ್ಕೆ ಈ ಎಲ್ಲ ತೆಗೆದುಬಿಟ್ಟಾರೆ ನಮ್ದು ಈಗ ರಿಟೈರ್ಡ್ ಆಯ್ತು ಅಂದ್ರೆ ಅದನ್ನ ಪೋಸ್ಟ್ ತೆಗೆದು ಬಿಡೋದು ಅದನ್ನ ಈಗ ನಿಮ್ಗೆ ಎಷ್ಟು ವಯಸ್ಸು ಅರವತ್ಮೂರು ಸರ್ ಹ್ಮ್ ಹ್ಮ್ ಕಲ್ಯಾಣ ಕರ್ನಾಟಕ ಭಾಗದ ಸಂಗೀತ ಕ್ಷೇತ್ರದ ಬಗ್ಗೆ ನಿಮ್ಮದೇ ಆದಂತ ಅನಿಸಿಕೆ ಏನು ಸರ್ ಇಲ್ಲಿ ಬಹಳ ಸಂಗೀತ ಬಗ್ಗೆ ಬಹಳ ಆಸಕ್ತಿ ಅದ ಸರ್ ಜನ ಬಹಳಷ್ಟು ಅದಕ್ಕೆ ಸ್ಪಂದನೆ ಮಾಡ್ತಾರೆ ಹತ್ತು ವರ್ಷದ ಈ ಕಡೆ ಹಿಡ್ಕೊಂಡಂತೂ ಸಂಗೀತ ಬಗ್ಗೆ ಬಹಳ ಗೌರವ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳು ಕೊಡ್ತಾರೆ ಕರೀತಾರೆ ಮತ್ತೆ ಕುತ್ಕೊಂಡು ಸಂಗೀತ್ ಕೇಳ್ತಾರೆ ಹಾ ಜೇವರ್ಗಿ ತಾಲೂಕಿನ ಕೊಕನೂರು ಎಂಬುದು ಒಂದು ಸಣ್ಣ ಹಳ್ಳಿ ಹೌದು ಹೆಸರಾಂತ ಚಲನಚಿತ್ರ ಗಾಯಕಿಯರ ಜೊತೆ ಗಾಯಕರ ಜೊತೆ ಹಾಡಿದ್ದೆ ಹೌದು ಹಾಡಿದೆ ಯಾರ ಜೊತೆ ಮುಖ್ಯವಾಗಿ ಹಾಡಿದ್ದು ನಾನು ಬಿಆರ್ ಜೊತೆ ನಂದಿತನ್ ಜೊತೆ ಹಾಡಿದಿನಿ ಮಂಜುಳಾ ಗುರುರಾಜ್ ಜೊತೆ ಹಾಡಿದ್ದೀನಿ ಭಕ್ತಿ ಗೀತೆ ಮಾತ್ರ ಹಾಡಿದೀನಿ ನಾನು ಹಾ ಅಪ್ಪ ಬರದಂತೂತ್ರಗಳನ್ನ ಹಾಡಿದೀನಿ ನಾನು ಈಗ ಒಂದು ಸುಗಮ ಸಂಗೀತ ಅಥವಾ ಭಕ್ತಿ ಗೀತೆ ಆಗಿರ್ಬೋದು ಅಥವಾ ಭಾವಗೀತೆ ಆಗಿರ್ಬೋದು ನೀವು ಹಾಡುವಾಗ ಜನಮೆಚ್ಚಿ ಕೇಳುವಂತ ಹಾಡು ಇಂಥದ್ದು ಇದನ್ನೇ ಈಗ ನಮ್ಮ ಕೇಳುಗರಿಗೆ ಹಾಡ್ತೇನೆ ಅಂತ ಅಂದ್ರೆ ಯಾವ್ದನ್ನ ಹಾಡು ಸರ್ ನಾನು ಹಾಡೋದು ನಾಲ್ವಾರ ಕೋರು ಸಿದ್ದೇಶ್ವರದು ಈ ಎಂತಹದ ಗುರುವಿನಲ್ಲಿ ಯಾರಿಗೂ ತಿಳಿದೇ ಇಲ್ಲ ಅಂತ ನಾನು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರೆ ಇದನ್ನು ಕೇಳ್ತಾರೆ ಆಮೇಲೆ ಇನ್ನೊಂದು ಅಪ್ಪಾಜೋರು ಬರ್ದಂತ ತಾಯಿ ದೇವರು ತಂದೆ ದೇವರು ಓಹೋ ಇದೊಂದು ಕೇಳ್ತಾರೆ ಕಳ್ಕೊಳ ಮಾಡಿರಪ್ಪ ನೋಡೋದು ಭಾಳ ಕೇಳ್ತಾರೆ ಈಗ ಈ ಎರಡು ಹಾಡುಗಳಲ್ಲಿ ಎರಡೆರಡು ನುಡಿಗಳನ್ನು ಹಾಡಬಹುದೇ ಆರಾಮ್ ಹಾಡಬಹುದು ಸರಿ ಏನು ಇಲ್ಲ ತಾಯಿ ದೇವರು ತಂದಿ ದೇವರು ಗುರು ದೇವರು ಅತಿಥಿ ದೇವರು ತಾಯಿ ದೇವರು ತಂದಿ ದೇವರು ದೇವರಿಗಿಂತ ತಾಯಿ ಅಧಿಕ ದೇವರಿಗಿಂತ ತಂದೇ ಅಧಿಕ ಶಿವನಿಗಿಂತ ಶಿವ ಶರಣರು ಅಧಿಕ ತಾಯಿ ಶರಣ ನುಡೀ ದೇವರು ತಂದಿ ದೇವರು ಗುರು ದೇವರು ಅತಿಥಿ ದೇವರು ತಾಯಿ ದೇವ. ನಿಜವಾಗ್ಲಿ ಕೂಡ ಇದೊಂದು ನೀತಿ ಪದ ಅಂತ ಹೇಳಬಹುದು ಅಲ್ವಾ ಸಿದ್ದೇಶ್ವರರ ಬಗ್ಗೆನು ಕೂಡ ಒಂದು ಸುಂದರವಾದಂತ ಗೀತೆ ನಿಮ್ಮ ಯಾವತ್ತೂ ಹಾಡ್ತಾ ಇರ್ತೀವಿ ಎಂತ ಗುರವಿನ ಲೀಲಾ ಅಂತ ಸಾಕ್ಷತ ಶಿವನೇ ಬಲ್ಲ ಕೋರಿಸಿದ್ದೇಶನ ಲೀಲಾ ಕೋರಿಸಿದೇಶನ ಲೀಲಾ ಕುಡಿದಂಗ ಸಕ್ಕರಿ ಸಕ್ಕರಿಹಾಲ ಎಂತಾದೂ ಗುರವಿನ ಲೀಲಾ ಅಂತ ತಿಳುದೇ ಇಲ್ಲ ಭಕ್ತಿಯಿಂದ ಬಂದವರಿಗೆ ಬೇಡಿದವರ ಕೊಟ್ಟಾತ ಶಕ್ತಿ ಶಿವ ತಾವಾಗಿ ನಾಲ್ವಾರದೊಳು ಮೆರೆದಾತ து குரவினீலா ಅಂತ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ರೀ ಬಹಳ ಕೋರಿ ಸಿದ್ದೇಶ್ವರರ ಬಗ್ಗೆ ಬಹಳ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದ್ರಿ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಅವರ ಬಗ್ಗೆ ಹೇಳಬೇಕಾದ್ರೆ ತಾವು ದೃಷ್ಟಿ ಚೇತನರು ಇಷ್ಟೆಲ್ಲಾ ಹಾಡುಗಳನ್ನು ಯಾವುದೇ ಒಂದು ನೋಡಿ ಹೇಳುವುದು ಸ್ವಾಭಾವಿಕ ಇರ್ತದೆ ಆದ್ರೆ ನೀವು ನೋಡದೆ ಕಂಠಪಾಠ ಮಾಡಿ ಹೇಗೆ ಹಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಹೇಗೆ ನೀವು ಕರಗತ ಮಾಡ್ಕೊಳ್ತೀರಿ ಅಂತ ಏನ್ ಸರ್ ತಮ್ಮಂತರ ಕಡೆಯಿಂದ ಓದಿಸ್ತೀನಿ ಸರ್ ಹಾ ಹಾ ಓದಿ ಅದನ್ನ ಒಳಗಟ್ಟುಕೊಂಡು <laughs> ಒಂದೊಂದು ಲೈನ್ಗಳನ್ನ ಒಂದೊಂದು ಸಾಲುಗಳನ್ನ ಒಂದು ಹತ್ತು ಸಾರಿ ನಾನು ಮನಸ್ಸಿನ ಅನ್ಕೊಂತೀನಿ ಸರ್ ಅದನ್ನ ಮತ್ತೆ ರಾಗ ಸಂಯೋಜನೆ ಕೂಡ ಮಾಡ್ತೀವಿ ಹೌದು ರಾಗ ಸಂಯೋಜನೆ ಅಂತ ಅದು ನಮ್ಗೆ ಸಂಗೀತ ಅಲ್ಲ ಅದು ಇರ್ತದೆ ಸರ್ ಮೊದಲು ಸಾಹಿತ್ಯ ನಾನು ಗಟ್ಟಿ ಮಾಡ್ತೀನಿ ಸಾಹಿತ್ಯ ಗಟ್ಟಿ ಪಕ್ಕಾ ಸಾಹಿತ್ಯ ಗಟ್ಟಿದ ಮೇಲೆ ನಮ್ಗೆ ಟೂನ್ ಹೆಂಗ ಅದಕ್ಕೆ ಅಡ್ಜಸ್ಟ್ ಆಗ್ತದೆ ಅದು ನಾನು ಟೂನ್ ಹಾಕೊಂಡು ಅದಕ್ಕೆ ರಾಗ ಹಾಕೊಂಡು ಹಾಡ್ತೀನಿ ನಾನು ಈಗ ನೀವು ಸಂಗೀತದ ಈ ಅಭ್ಯಾಸಕ್ಕೆ ಅಂತ ಇಂತಿಷ್ಟು ವೇಳೆಯನ್ನು ಮೀಸಲಿಟ್ಟಿರ್ತೀರ ಬೆಳಗ್ಗೆ ಅಂದ್ರೆ ಆರು ಗಂಟೆಯಿಂದ ಏಳು ಗಂಟೆ ಒಂದ್ ತಾಸು ನಿತ್ಯ ಅಭ್ಯಾಸ ಆದರೆ ಈ ರೀತಿ ಮಾಡೇಬೇಕು ಸರ್ ಮಾಡೇಬೇಕು ಸರ್ ಅದನ್ನ ಸಂಗೀತ ಅಂದ್ರೆ ಅದು ಎಷ್ಟು ಮಾಡೋದು ಕಡಿಮೆ ಸರ್ ಹೇಳಿದ್ದೆಲ್ಲ ನಾನು ಆ ರೀತಿಯ ಸಾಧನೆ ಮಾಡಿದ್ದೀರಿ ಅಂತ ಹೇಳ್ಕೊಂಡು ನಿಮಗೆ ಸಾವಿರದ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವ ಅಂದ್ರೆ ನೀವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದಾ ಇದು ಇವಾಗ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹೌದ ಒಬ್ಬ ಕಲಾವಿದ ಸಂಗೀತ ಕಲಾವಿದ ಈ ರೀತಿಯ ಎರಡೆರಡು ಮೇರು ಪ್ರಶಸ್ತಿಗಳನ್ನ ಮುಡಿಗೇರಿಸುದು ಅಮೇರಿಕ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಿಕ್ಸರ್ ಎರಡ್ ಸಾವಿರದ ಇಪ್ಪತ್ತರಿಂದ ಹಾ ಅಂದ್ರೆ ಗೌರವ್ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಹೌದೌದು ಮತ್ತೆ ಆಕಾಶವಾಣಿ ದೂರದರ್ಶನಗಳಲ್ಲಿ ಕೂಡ ನೀವು ಅನೇಕ ಕಾರ್ಯಕ್ರಮ ಅದಕ್ಕೆ ನಮ್ಗೆ ಏನ್ ಅನಿಸ್ತದೆ ಈಗ ಈ ಎರಡು ಮಾಧ್ಯಮಗಳಲ್ಲಿ ಒಬ್ಬ ಕಲಾವಿದನಾಗಿ ಗುರುತಿಸಿಕೊಂಡಿರುವುದು ಮತ್ತೆ ಹೊರ ಜಗತ್ತಿನಲ್ಲಿ ಆಕಾಶವಾಣಿ ದೂರದರ್ಶನ ಕಲಾವಿದ ಅನ್ನುವಾಗ ನಿಮ್ಗೆ ಏನ್ ಅನಿಸ್ತದೆ ನನಗೆ ಬಹಳಷ್ಟು ತುಂಬದಾದಷ್ಟು ಸಂತೋಷ ಆಗ್ತದೆ ನಾನೊಬ್ಬ ಅಂದನಾಗಿ ಅದು ಸಂಗೀತದಲ್ಲಿ ಸಾಧನೆ ಮಾಡಿದಕ್ಕಾಗಿ ನನಗೆ ಒಂದು ಇಂತ ಒಂದು ಅವಕಾಶ ಸಿಕ್ತಲ್ಪ ಆಕಾಶವಾಣಿ ದೂರದರ್ಶನ ಕೇಂದ್ರಗಳಲ್ಲಿ ನನಗೆ ಎಲ್ಲಾ ಜನ ಗುರುತಿಸುವಂತ ಒಂದು ಶಕ್ತಿ ದೇವರು ಕೊಟ್ಟನಲ್ಲಪ್ಪ ನಾನು ಬಹಳ ಸಂತೋಷ್ ಆಗ್ತದೆ ಧನ್ಯತೆ ಧನ್ಯತೆ ಸರ್ ಹಂಪಿ ಉತ್ಸವ ಆಗಿರ್ಬೋದು ಲಕ್ಕುಂಡಿ ಉತ್ಸವ ಕಲಬುರಗಿ ಉತ್ಸವ ಕಲಬುರಗಿ ಕಂಪಿಗೆ ಅನೇಕ ಉತ್ಸವಗಳಲ್ಲಿ ಕೂಡ ಪಾಲ್ಗೊಂಡವರು ಹೊರದೇಶಗಳಲ್ಲಿ ಏನಾದ್ರು ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎರಡು ಸಲ ಅವಕಾಶ ಬಂದಿತ್ತು ನನಗೆ ಕೆಂಪೈನೂರ ಅಕ್ಕ ಸಮ್ಮೇಳನಕ್ಕೆ ಒಂದ್ ಎರಡು ಸಾರಿ ಬಾ ಪ್ರಯತ್ನ ಮಾಡಿದ್ರು ಅವರು ಈ ಸಲ ಏನಿದ್ರೂ ನೀನ್ ಹೋಗ್ಲೇಬೇಕಪ್ಪ ನಾನು ಹೇಳ್ತೀನಿ ಅದೇನೇ ಇರಲಿ ನನ್ಗೆ ಅಂತ ಹೇಳಿ ಮೊನ್ನೆ ಬಾನೊಂದಕ್ಕೆ ಬಹುಶಃ ನಿಮ್ಗೆ ಗೊತ್ತವ್ರೆ ಇಲ್ಲ ಸೀಮೆ ದಾಟಿ ನಿಮ್ಮ ಸಂಗೀತದ ರಸಧಾರಿ ಹರಿ ಆಗತ್ತೆ ಆಗುತ್ತೆ ಸರ್ ನೂರಕ್ಕೆ ನೂರ ಆಗತ್ತೆ ಅವ್ರ ಪಾಪ ಅವ್ರು ಅವಾಗ ನಾನು ನಾನು ಆಗಲಿಲ್ಲ ಈ ಸಾರಿ ಅದು ಅವಕಾಶ ಸಿಕ್ಕಿದೆ ಸರ್ ಆಮೇಲೆ ಪಾಸ್ಪೋರ್ಟ್ ಮಾಡಿಸಿದಾರೆ ಅಂತ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ರೇ ಒಬ್ಬ ಕಲಾವಿದನಿಗೆ ಅವನು ಸಾಧನೆ ಮಾಡುತ್ತಾ ಒಂದು ಹಂತಕ್ಕೆ ಬಂದು ಮುಟ್ಟತಾನೆ ಆದ್ರೂ ಅವನ ಮನಸ್ಸಿನಲ್ಲಿ ಒಂದಿರುತ್ತದೆ ನಿಮ್ಮ ಮನದಾಳದಲ್ಲಿ ಉಳಿದಿರುವಂತ ನಿಮ್ಮ ಬಯಕೆ ಏನು ಅಕ್ಕ ಸಮ್ಮೇಳನ ಒಂದ್ ಎರಡನೇ ನನಗೆ ಪದ್ಮಶ್ರೀ ಪ್ರಶಸ್ತಿ ಆಗ್ಬೇಕಂತ ನನ್ನಲ್ಲಿ ಬಹಳಷ್ಟು ಅದರಲ್ಲಿ ನಾನು ಕೃಪಾ ಅನ್ಕೊಂಡಿದ್ದೀನಿ ನಾನು ಏನು ಅನ್ಕೊಂಡಿದ್ದೀನಿ ದೇವರು ಇಲ್ಲಿ ತನಕ ಯಾವ್ದು ಮಿಸ್ ಮಾಡಿಲ್ರಿ ಎಲ್ಲ ಕೊಟ್ಟಿದ್ದಾನೆ ನಾನು ಈ ರೀತಿಯ ಕಲಾವಿದನಾಗಿ ಆಗ್ಬೇಕು ಅನ್ನೋ ಒಂದು ರೋಲ್ ಮಾಡೆಲ್ ನಿಮಗೆ ಯಾರ ಹಾಗೆ ಬೆಳಿಬೇಕಂತ ಮನಸ್ಸಿನಲ್ಲಿದೆ ನನಗೆ ಅದೇನು ಇದಿಲ್ಲ ಸರ್ ನನಗೆ ಒಟ್ಟು ನಮ್ಮ ನಮ್ಮ ಗುರುಗಳು ಅದಲ್ಲ ಪುಟ್ಟರಾಜಿಗಳು ಅವ್ರು ಅಂದರಿಗೆ ಅನಾಥರಿಗೆ ಅವ್ರಿಗೆ ಅವರ ಅನ್ನ ವಿದ್ಯೆ ಬಟ್ಟೆ ಎಲ್ಲಾ ಕೊಟ್ಟು ಸಲಿವಿ ಅವರಿಗೆಲ್ಲ ಒಂದು ಜಗತ್ತಿನೊಳಗೆ ಅವರಿಗೆ ಒಂದು ಸ್ಥಾನ ಕೊಟ್ಟಿದ್ರಲ್ಲ ಅಷ್ಟು ನಮ್ಮ ಕೈಲಿ ಆಗೋದಿಲ್ಲ ಅವ್ರು ಕೊಟ್ಟಂತ ವಿದ್ಯೆನ ಮಕ್ಕಳಿಗೆ ಕಲ್ಸ್ಬೇಕಂತ ಇದೊಂದೇ ನನ್ನಲ್ಲಿ ಇಚ್ಛೆ ಅವರ ಬದುಕಿಗೆ ಒಂದು ಅನ್ನವಾಗುವ ಸಂಗೀತ ಆಗಬೇಕು ಹೌದೌದು ಇದು ನನ್ನ ನಾನು ಮೊದಲಿಂದ ಬಯಕೆ ಆದ್ರೆ ನನಗೆ ಅದೇ ಅದ ಇಲ್ಲಿ ಸ್ಕೂಲ್ ತೆಗಿಬೋದ್ರೆ ಅದನ್ನೇ ಮಾಡಿ ತೆಗ್ದೀನಿ ಅಂದ್ರೆ ಗುರು ಸ್ಮರಣೆ ಗುರು ಕಾಣಿಕೆಯಾಗಿ ನೀವು ಅದನ್ನ ಅದು ಈಗ ಬಹಳ ಮುಖ್ಯವಾಗಿ ತತ್ವ ಪದವನ್ನೊಂದು ಹಾಡಿದ್ರೆ ನಮ್ಮ ಕಾರ್ಯಕ್ರಮ ಅಪೂರ್ಣ ಆಗ್ತದೆ ಒಂದು ತತ್ವಪದವನ್ನ ಪದವನ್ನು ಮಡಿವಾಳಪ್ಪ ಅವರ ಒಂದು ರಚನೆಯನ್ನ ಹಾಡ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದಲಿ ಮುಂದೆ ಹೋಗುದವಲಿ ನಿನ್ನ ಸತಿ ಪತಿ ಭ್ರಾಂತಿಯಲ್ಲಿ ಮುಕ್ತಿಯಾಗುದೆಲ್ಲಿ ನಿನ್ನ ಸತಿ ಪತಿ ಭ್ರಾಂತಿಯಲ್ಲಿ ಮುಕ್ತಿಯಾಗುದೆಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೆವಲಿ ಮುಂದೆ ದೇವಲಿ ಅಣ್ಣ ತಮ್ಮ ಬೀಗರು ಬಿಜರು ಯಾರು ಇಲ್ಲ, ನಿನಗ ಯಾರು ಇಲ್ಲ ತಂದಿ ತಾಯಿ ಜಾಕಿ ಮಾಡಿ ಬಿಟ್ಟರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ ಮುಂದೆ ಹೋಗುವುದವಲಿ ವ್ಯರ್ಥವಿದು ಸಂಸಾರ ತಿಳಿಯಲ್ಲಿ ನಿನ್ನ ಮನದಲ್ಲಿ ಗುರುಮಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲಿ ಗುರುಮಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದಾವಲಿ ಮುಂದೆ ಹೋಗು ಹೋಗುದಾವಲಿ ಮುಂದೆ ಹೋಗು ಹೋಗುದಾವಲಿ ಮುಂದೆ ಹೋಗು ಜಾವಲಿ ಆಹಾ ಹಾ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಹಾಡನ್ನ ನಮ್ಮ ಕಾರ್ಯಕ್ರಮದಲ್ಲಿ ಹಾಡಿದ್ದೀರಿ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ ನೀವು ಹೇಳಿದ್ರಿ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಕಲಾಬಲಗವನ್ನ ಕಟ್ಟಿಕೊಂಡಿದ್ದೇನೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರ ಎಲ್ಲಿದ್ದಾರೆ ಮತ್ತೆ ಅವ್ರಿಗೆ ಸಂಗೀತದ ಅಭಿರುಚಿಯನ್ನ ಹತ್ತಿಸಿದ್ರೆ ಹೇಗೆ ಮತ್ತೆ ಇಲ್ಲ ಸರ್ ಎಲ್ಲರೂ ಸಂಗೀತ ನನಗೆ ಮೂರ್ ಜನ ಮಕ್ಕಳು ಮೂರ್ ಜನ ಸಂಗೀತ ಕಲ್ತಿದಾರೆ ಹಾ ಅವರು ಮೂರ್ ಜನ ಅವ್ರದ್ದು ಸಂಗೀತದಲ್ಲಿ ವಿದ್ವತ್ ಆಗಿದೆ ಅವ್ರದ್ದು ಸಂಗೀತ ಒಬ್ಬ ದೊಡ್ಡ ಮಗ ಸಂತೋಷ್ ಕುಮಾರ್ ಅಂತಿದ್ದ ಅವನು ಹೈಸ್ಕೂಲ್ ಸಂಗೀತ ಟೀಚರ್ ಇದ್ದ ಈಗ ಒಂದು ತಿಂಗಳಿಂದ ಸರಿ ಸರ್ ನಮ್ಮ ಮಗ ಈಗ ಇನ್ನಿಬ್ರು ಆದರೆ ಇಬ್ರು ಇಂಜಿನಿಯರ್ ಇದ್ದಾರೆ ಶಿವಾನಂದ ಪಾಟೀಲ್ ಅಂತ ಹೇಳಿ ಆಮೇಲೆ ನೀಲಮ್ಮ ಪಾಟೀಲ್ ಅಂತ ಹೇಳಿ ಮಗಳು ಹಾಡ್ತಾರೆ ಹೌದೌದು ಇಬ್ಬರು ಹಾಡ್ತಾರೆ ಸರ್ ಅಂದ್ರೆ ನಿಮ್ಮ ಉತ್ತರಾಧಿಕಾರಿಯಾಗಿ ಸಂಗೀತದ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ ನೂರಕ್ಕೆ ನೂರ ಆಗ್ತದೆ ಮಾಡ್ತಾರೆ ಸರ್ ಅವರು ಕುಕ್ನೂರವ್ರೆ ನೀವೆಲ್ಲ ಹಾಡ್ಕೊಂತ ಹಾಡ್ಕೊಂತ ಹೋಗೋರು ನಿಮ್ಮ ಶ್ರೀಮತಿ ಅವರು ಇಡೀ ಕಾಯಕಕ್ಕೆ ಹೇಗೆ ಸಾಥಿಯಾಗಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕಡಿಮೆ ಸುಮಂಗಲ ಪಾಟೀಲ್ ಅಂತ ಹೇಳಿ ಶ್ರೀಮಂತಿ ಸುಮಂಗಲ ಪಾಟೀಲ್ ಆಕಿ ಯಾವ ರೀತಿ ಆದ್ರೆ ನಿಜವಾಗ್ಲೇ ಆಕಿ ಆಕಿ ಆಕೆ ಮಂಗಲ ಇದ್ದಂಗೆ ಬಹಳ ನಮ್ ಬಗ್ಗೆ ನಮಗೇನ ಅಷ್ಟು ನಾವ್ ಎಲ್ಲೇ ಹೋಗ್ಲಿ ಬರ್ಲಿ ಮನಿ ಮಕ್ಕಳಿಗೆ ಆ ಮಕ್ಕಳಿಗೆ ಇಷ್ಟೆಲ್ಲಾ ವಿದ್ಯಾವಂತರ ಆವಕರ್ ಆಕೆ ಕಾರಣ ಅಂದ್ರೆ ನಿಮ್ಮ ಸಂಗೀತದ ಕಾಯಕಕ್ಕೆ ಮಂಗಳವನ್ನ ಬಯಸ ನೂರಕ್ ನೂರು ಸತ್ಯ ಸರ್ ನೂರಕ್ ನೂರು ಸತ್ಯ ನಮ್ಮ ಮನೆಯಾಗ ಆತರ ಇದ್ದಾರೆ ಬಹಳ ಆನಂದವಾಗಿ ನಮ್ ನೋಡ್ಕೊಂತಿದ್ದಾರೆ ಅವ್ರಿಷ್ಟು ವಿದ್ಯಾವಂತರ ಆಗ್ಬೇಕಾದ್ರೆ ಅವರೇ ಕಾರಣರು ನಾವೇನು ಎಲ್ಲಿ ಹಾಡ್ಕೊಂತ ಹೋಗ್ಬಿಡೋರು ಬಿಡೋರು ಅವ್ರಿಗೆಲ್ಲ ಮಕ್ಕಳು ಸಾಲಿ ಮಾಡಿ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ರೇ ಸತಿಪತಿಗಳ ಅಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ನಿಮ್ಮ ಜೀವನದಲ್ಲಿ ಕೂಡ ಒಂದು ರೀತಿ ಶಿವನಿಗೆ ಮೆಚ್ಚುಗೆ ಮುಖ್ಯವಾಗಿ ನಮ್ಮ ಮಾತನ್ನ ನಮ್ಮ ಕೇಳುಗರು ಕೇಳ್ತಾನೇ ಇದ್ದಾರೆ ಕಲ್ಯಾಣ ಕರ್ನಾಟಕದ ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಕೂಡ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲದ್ದು ಮತ್ತು ಎಲ್ಲರೂ ಒಪ್ಪುವಂಥದ್ದು ನಮ್ಮ ಕೇಳುಗರಿಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಸಂಗೀತ ಕಲಾವಿದರಿಗೆ ನಿಮ್ಮ ಒಂದು ಆತ್ಮೀಯ ನುಡಿಗಳು ಅಥವಾ ಮಾರ್ಗದರ್ಶನದ ನುಡಿಗಳು ಹೇಳಲಿಕ್ಕೆ ನೀವು ಏನು ಇಚ್ಛೆ ಏನಿಲ್ಲ ಯಾರಾದರೂ ಸಂಗೀತ ಕಲಿಯಂತ ನಮ್ಮ ಮಕ್ಕಳು ಇದ್ದರೆ ಅವರೆಲ್ಲ ಮೊದಲಿಗೆ ಅದರ ಬಗ್ಗೆ ಶ್ರದ್ಧೆ ಇರಬೇಕು ಅದ್ರ ಜೊತೆಗೇನೆ ಗುರುಗಳ ಬಗ್ಗೆ ಅಪಾರವಾದ ಭಕ್ತಿ ಇರಬೇಕು ನಾವು ಏನು ಕಲಿತೀವಿ ಆ ಆ ಒಂದು ವಿದ್ಯೆ ಭಾಳ ಶ್ರದ್ಧೆಯಿಂದ ಕಲ್ತಾರೆ ಅದು ಒಳ್ಳೆಯದಾಗ್ತದೆ ಈಗಿನ ವಿದ್ಯಾರ್ಥಿಗಳು ಕಲಿತಾರೆ ನನಗೆ ಶ್ವಾಸನೆ ಆದರೆ ನಮ್ಮಲ್ಲಿ ಬರ್ತಾರಲ್ಲ ಭಾಳ ಒಂದು ಭಕ್ತಿಯಿಂದ ಕಲಿತಾರೆ ಅವ್ರಿಗೆ ಭಗವಂತ ಹಿಂಗೆ ಸಂಗೀತವನ್ನು ಬೆಳೆಸುವಂಥ ಶಕ್ತಿ ಆ ದೇವರು ನಾನು ಕೇಳ್ಕೊಳ್ತೀನಿ ತುಂಬಾ ಒಳ್ಳೆಯ ಮಾತು ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಂದರ್ಭದಲ್ಲಿ ಆಕಾಶವಾಣಿಯ ಕೇಳುಗರ ಜೊತೆ ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿಯ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡು ಜನ ಮುಂದುವರಿಬೇಕು ಅನ್ನೋದರ ಬಗ್ಗೆ ಬಹಳ ಆ ವಿವರವಾಗಿ ಅರ್ಥಗರ್ಭಿತವಾದಂಥ ವಿಚಾರಗಳನ್ನು ತುಂಬಿಕೊಂಡಿದ್ದೀರಿ ಜೊತೆಗೆ ಇಂಥ ಸಂಗೀತ ಕ್ಷೇತ್ರ ಬೆಳಗಬೇಕಾದ್ರೆ ನಿಮ್ಮಂಥವರ ಮಾತುಗಳು ಮಾರ್ಗದರ್ಶನ ಇಷ್ಟು ಹೊತ್ತಿನ ತನಕ ನಿಮ್ಮ ಮನದಾಳದ ಮಾತುಗಳನ್ನು ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿರತ್ಪೂರಕ ವಂದನೆಗಳು ಧನ್ಯವಾದ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಇದುವರೆಗೆ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕಲಾಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಕುಕುನೂರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಮಾತುಕತೆಯಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ ಪೆರ್ಲಾ ನೆರವು ಲಕ್ಷ್ಮೀಕಾಂತ್ ಪಾಟೀಲ್